ಕನ್ನಡಿಗರ ಜನಮನ ಗೆದ್ದಂತ ನಟ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಕಣ್ಮರೆಯಾಗಿ ಇವತ್ತಿಗೆ 1 ವರ್ಷ ಪುನೀತ್ ಪ್ರಥಮ ಪುಣ್ಯ ಸ್ಮರಣೆಗೆ ಭರ್ಜರಿ ತಯಾರಿಯಾಗಿದೆ ಅಪ್ಪು ಸಮಾಧಿಯ ಬಳಿ ಆಗಲೇ ಜನಸಾಗರ ಹರಿದು ಬರ್ತಾ ಇದೆ 1 ವರ್ಷ ಆಗೋಯ್ತು ಪುನೀತ್ ನಮನಾಗಲಿ ಪ್ರಥಮ ಪುಣ್ಯ ಸ್ಮರಣೆ ಇಂದು ಹೀಗಾಗಿ ಅಪ್ಪು ಸಮಾಧಿಯ ಬಳಿ ಜನಸಾಗರವೇ ಹರಿದು ಬರ್ತಾ ಇದ್ದು ಕಂಠೀರವ ಸ್ಟುಡಿಯೋ ಬಳಿ ಬೃಹತ್ ಕಟೌಟ್ಗಳು ರಾರಾಜಿಸುತ್ತಿವೆ ಬಣ್ಣ ಬಣ್ಣದ ಹೂವು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ ಪುನೀತ್ ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗುವುದಕ್ಕೆ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ ಬಿಳಿ ಬಣ್ಣ ಪುನೀತ್ ನೆಚ್ಚಿನ ಬಣ್ಣ ಹಾಗಾಗಿ ಅತಿ ಹೆಚ್ಚು ಬಿಳಿ ಬಣ್ಣದ ಹೂಗಳಿಂದ ಅವರ ಸಮಾಧಿಯನ್ನು ಅಲಂಕರಿಸಲಾಗಿದೆ ವಿದ್ಯುತ್ ದೀಪಗಳಿಂದಲೂ ಕೂಡ ಸಮಾಧಿಯನ್ನು ಅಲಂಕರಿಸಿದ್ದು ಭಾರಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಕಂಠೀರವ ಸ್ಟುಡಿಯೋಗೆ ದೃಶ್ಯಗಳನ್ನು ನೋಡ್ತಾ ಇದೀವಿ ಪುನೀತ್ರ ವಿವಿಧ ಭಾವಚಿತ್ರಗಳು ಜೊತೆಗೆ ಹೂವಿನ ಅಲಂಕಾರವನ್ನ ಅಪ್ಪುವನ್ನ ನಟನಾಗಲ್ಲದೆ ದೇವರಂತೆ ಆರಾಧಿಸುತ್ತಾ ಇದ್ದಾರೆ ಜನ ಪುನೀತ್ ನಟನೆಯಿಂದಷ್ಟೇ ಅಲ್ಲ ಅವರ ಸಾಮಾಜಿಕ ಕಳಕಳಿಯಿಂದ ಸಮಾಜಮುಖಿ ಕೆಲಸಗಳಿಂದ ಮತ್ತಷ್ಟು ಹತ್ತಿರವಾಗಿದ್ದಾರೆ ಜನರಿಗೆ ಆದರೆ ಇಷ್ಟು ಬೇಗ ನಮ್ಮನ್ನ ಅಗಲಿದ್ರು ಅನ್ನುವಂತ ನೋವನ್ನ ಸಹಿಸೋದು ಕಷ್ಟವಾಗಿದೆ ಅಭಿಮಾನಿಗಳ ಪಾಲಿಗೆ ಮಧ್ಯರಾತ್ರಿ 12 ಗಂಟೆಯಿಂದಲೇ ಗೀತ ನಮನವನ್ನ ಕೂಡ ಸಲ್ಲಿಸುತ್ತಾ ಇದೆ ಸ್ಯಾಂಡಲ್ವುಡ್ ಪುನೀತ್ ನಿವಾಸದ ಬಳಿಯ ಚಿತ್ರಣವನ್ನ ಗಮನಿಸುತ್ತಾ ಇದೀವಿ ಶಿವರಾಜ್ ಕುಮಾರ್ ಪುನೀತ್ ನಿವಾಸಕ್ಕೆ ಬಂದಿದ್ರು ಅಲ್ಲಿನ ವ್ಯವಸ್ಥೆಗಳನ್ನೆಲ್ಲ ಪರಿಶೀಲಿಸಿ ಈಗ ಅಲ್ಲಿಂದ ತೆರಳಿದ್ದಾರೆ ಇತ್ತ ಪುನೀತ್ ಸಮಾಧಿಯ ಬಳಿ ಗಾಗಲೇ ಜನಸಾಗರ ಹರಿದು ಬರ್ತಾ ಇದೆ ಬೆಳ್ಳಂ ಬೆಳಗ್ಗೆಯೇ ಪುನೀತ್ ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗುವುದಕ್ಕೆ ಅಭಿಮಾನಿಗಳು ಬರ್ತಾ ಇದ್ದು ನಮ್ಮ ರಿಪೋರ್ಟರ್ಸ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸಮಾಧಿಯ ಬಳಿಯಿಂದ ನಮ್ಮ ರಿಪೋರ್ಟರ್ ಮಂಜು ಮತ್ತು ವಿದ್ಯಾ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಅಪ್ಪು ನಿವಾಸದ ಬಳಿಯಿಂದ ನಮ್ಮ ರಿಪೋರ್ಟರ್ ಕಿರಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ನಿವಾಸದ ಚಿತ್ರಣವನ್ನ ಪಡೆದುಕೊಳ್ಳೋದಾದ್ರೆ ಕಿರಣ್ ಈಗ ಅಪ್ಪು ನಿವಾಸದ ಬಳಿಯ ಡೀಟೇಲ್ಸ್ ಕೊಡೋದಾದ್ರೆ ಪ್ರಮುಖವಾಗಿ ಪುನೀತ್ ನಮ್ಮನ್ನ ಆಗಲಿ 1 ವರ್ಷ ಆಗಿರೋದ್ರಿಂದ ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗೋದಕ್ಕಾಗಿ ಅಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಲಾಗ್ತಾ ಇರುತ್ತೆ ಅಲ್ಲಿನ ಚಿತ್ರಣವನ್ನ ನೀಡಿ ಖಂಡಿತ ಪ್ರತಿಮಾ ಏನು ನಟ ದಿವಂಗತ ಪುನೀತ್ ರಾಜಕುಮಾರ್ ನಿಧನ ಅಂದಿ 1 ವರ್ಷ ಕಳೀತಾ ಇರತಕ್ಕಂತದ್ದು ಈಗಾಗಿ ಇವತ್ತು ಪುಣ್ಯ ಸ್ಮರಣೆಯನ್ನ ಅಂಕೊಂಡಿದ್ದಾರೆ ಏನು ಕುಟುಂಬಸ್ಥರು ಆಗಿರಬಹುದು ಸಂಬಂಧಿಕರು ಆಗಿರಬಹುದು ಈಗಾಗಲೇ ಹುಟ್ಟೂರಿಂದ ಕೆಲವು ಸಂಬಂಧಿಕರು ಸಹ ಮನೆಗೆ ಬರ್ತಾ ಇರತಕ್ಕಂತದ್ದು ರಾತ್ರಿಯಿಂದಲೇ ಸಹ ಮನೆಯಲ್ಲಿ ಸಾಕಷ್ಟು ಸಿದ್ಧತೆ ಮಾಡ್ಕೊಂಡಿರತಕ್ಕಂತದ್ದು ನಟ ಶಿವರಾಜಕುಮಾರ್ ಆಗಿರಬಹುದು ದಂಪತಿ ಆಗಿರಬಹುದು ಗೀತಾ ಶಿವರಾಜಕುಮಾರ್ ಆಗಿರಬಹುದು ಅವರ ಸಹೋದರಿಯಾದ ಪೂರ್ಣಿಮಾ ಮತ್ತೆ ಲಕ್ಷ್ಮಿ ಎಲ್ಲರೂ ಸಹ ಮನೆಯಲ್ಲಿದ್ದರು ರಾತ್ರಿ ಎಲ್ಲ ಸಹ ಸಾಕಷ್ಟು ರೀತಿಯಲ್ಲಿ ಸಿದ್ಧತೆ ಮಾಡ್ಕೊಂಡಿರತಕ್ಕಂತದ್ದು ಇವತ್ತು ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ಏನು ಶಾಮಿಯಾನ ಹಾಕಿ ಮನೆಯಲ್ಲಿ ಸಾಕಷ್ಟು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇವತ್ತೆಲ್ಲ ಸಹ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ತಿಥಿ ಕಾರ್ಯ ನಡೆಯುತ್ತೆ 1 ವರ್ಷದ ತಿಥಿ ಕಾರ್ಯ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆ ಮಾಡ್ಕೊಂಡಿರತಕ್ಕಂತದ್ದು ಸಾಕಷ್ಟು ಸಂಬಂಧಿಕರು ಬರ್ತಾ ಇದ್ದಾರೆ ಪುನೀತ್ ಅವರ ಪತ್ನಿ ಏನಿದೆ ಅಶ್ವಿನಿ ಪುನೀತ್ ರಾಜಕುಮಾರ್ ಕೂಡ ಮನೆಯಲ್ಲಿ ಇರತಕ್ಕಂತದ್ದು ಮನೆಯಲ್ಲಿ ಸಾಕಷ್ಟು ಸಿದ್ಧತೆ ಮಾಡ್ಕೊಂಡಿರ್ತಾ ಇರತಕ್ಕಂತದ್ದು ಏನು ಶಾಮಿಯಾನ ಹಾಕಿ ಎಲ್ಲ ಊಟದ ವ್ಯವಸ್ಥೆ ಮಾಡ್ಕೊಂಡಿರತಕ್ಕಂತದ್ದು ಈಗಾಗಲೇ ಕೆಲವರು ಪುರೋಹಿತರನ್ನು ಕರೆಸಿದ್ದಾರೆ ಪುರೋಹಿತರು ಕರೆಸಿ ಈಗಾಗಲೇ ಏನು ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂತದ್ದು ತಿಥಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಹೇಳಿರ್ತಕ್ಕಂಥದ್ದು ಶಿವರಾಜಕುಮಾರ್ ಆಗಿರ್ಬೋದು ಅವರ ದಂಪತಿ ಇಬ್ಬರು ಸಹ ಮನೆಯಲ್ಲೇ ಸಹ ಇದ್ದರು ಈಗ ತಾನೇ ಹೊರಗಡೆ ಹೋಗಿರ್ತಕ್ಕಂಥದ್ದು ಇನ್ನು ರಾಘಣ್ಣ ಮನೆ ಏನಿದೆ ರಾಘಣ್ಣ ಮನೆಯಲ್ಲೂ ಸಹ ಸಾಕಷ್ಟು ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಈಗಾಗಲೇ ಏನು ಒಂದು ಟೆಂಪೋದಲ್ಲಿ ಏನು ಪಾತ್ರೆಗಳನ್ನು ಮತ್ತು ಅಡುಗೆಗೆ ಸಂಬಂಧಿಸಿದಂತಹ ಕ್ಯಾಟ್ರಿಂಗ್ ಕೊಟ್ಟಿದ್ರು ಆ ಕ್ಯಾಟ್ರಿಂಗ್ ಹಿನ್ನೆಲೆಯಲ್ಲಿ ಎಲ್ಲ ತೆಗೆದುಕೊಂಬಂದಿರ್ತಕ್ಕಂಥದ್ದು ಏನು ಶಾಮಿಯಾನಕ್ಕೆ ಸಂಬಂಧಪಟ್ಟಂತೆ ಅಡುಗೆ ಸಾಮಾನುಗಳಾಗಿರ್ಬೋದು ಪಾತ್ರೆಗಳಾಗಿರ್ಬೋದು ಎಲ್ಲವನ್ನು ತೆಗೆದುಕೊಂಬಂದು ಈಗಾಗಲೇ ಮನೆಗೆ ತರ್ತಾ ಇದ್ದಾರೆ ಏನು ಇಲ್ಲಿ ಸಂಬಂಧಿಕರಾಗಿರ್ಬೋದು ಎಲ್ಲರೂ ಸಹ ಬರ್ತಾರೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಹೀಗಾಗಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಈ ಕಡೆ ಈಗಾಗಲೇ ಪೊಲೀಸು ಸಾಕಷ್ಟು ಭದ್ರತೆ ಕೈಗೊಂಡಿರ್ತಕ್ಕಂಥದ್ದು ಇಲ್ಲಿ ಏನು ಅಭಿಮಾನಿಗಳು ಸಹ ಬರೋ ಸಾಧ್ಯತೆ ಇರ್ತಕ್ಕಂಥದ್ದು ಹೀಗಾಗಿ ಆ ಪೊಲೀಸ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಸದಾಶಿವನಗರ ಪೊಲೀಸರಾಗಿರ್ಬೋದು ವಯಾಲಿ ಕವಲ್ ಪೊಲೀಸರಾಗಿರ್ಬೋದು ಎಲ್ಲರೂ ಸಹ ಬಂದು ಇಲ್ಲಿ ಭದ್ರತೆ ಕೈಗೊಂಡಿರ್ತಕ್ಕಂಥದ್ದು ಇದು ರಾಘಣ್ಣ ಅವರ ಮನೆ ರಾಘಣ್ಣ ಅವ್ರ ಮನೆ ಬಳಿನೂ ಸಹ ಶಾಮಿಯನ್ನು ಹಾಕಿದ್ದಾರೆ ಇಲ್ಲಿ ಎಲ್ಲ
ಸಿದ್ಧತೆ ಮಾಡ್ಕೊಂತಾ ಇರತಕ್ಕಂತದ್ದು ಎಲ್ಲರೂ ಬಂದು ಇಲ್ಲಿ ಸಂಬಂಧಿಕರಾಗಿರಬಹುದು ನೆಂಟರಾಗಿರಬಹುದು ಹುಟ್ಟೂರಿಂದ ಚಾಮರಾಜನಗರ ಜಿಲ್ಲೆ ಗಾಡ್ನೂರಿನಿಂದ ಸಹ ಸಾಕಷ್ಟು ಮಂದಿ ಈಗಾಗಲೇ ಸಂಬಂಧಿಕರು ಬಂದಿದ್ದಾರೆ ಹಾಗಾಗಿ ಅವರಿಗೆಲ್ಲರಿಗೂ ಸಹ ಏನು ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ಊಟದ ವ್ಯವಸ್ಥೆ ಮಾಡ್ತಾ ಇರತಕ್ಕಂತದ್ದು ಹೀಗಾಗಿ ಎಲ್ಲ ಕಡೆಯಿಂದ ಸಹ ಊಟದಕ್ಕೆ ಕ್ಯಾಟರಿಂಗ್ ಕೊಟ್ಟಿದ್ದಾರೆ ಹೀಗಾಗಿ ಕ್ಯಾಟರಿಂಗ್ ಏನು ಸಿಬ್ಬಂದಿ ಇದ್ದಾರೆ ಅವರೆಲ್ಲ ಸಹ ಈಗ ಪಾತ್ರೆ ಸಾಮಾನುಗಳಾಗಿರ್ಬೋದು ತಿಂಡಿಗಳಾಗಿರ್ಬೋದು ಮತ್ತು ಎಲ್ಲ ವ್ಯವಸ್ಥೆ ತಿಂಡಿ ಊಟ ಎಲ್ಲವನ್ನು ಸಹ ಈಗಾಗಲೇ ತಂದು ಒಳಗಡೆ ಕಳಿಸ್ತಾ ಇರತಕ್ಕಂಥದ್ದು ಇನ್ನು ಈ ಸುಮಾರು 8:30 ಸುಮಾರಿಗೆ ಕುಟುಂಬಸ್ಥರೆಲ್ಲ ಸಹ ಸಮಾಧಿಗೆ ತೆರಳುತ್ತಾರೆ ಪುನೀತ್ ಅವರ ಪತ್ನಿ ಅಶ್ವಿನಿ ಹಾಗ ಪೂರ್ಣಿಮಾ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ನಟ ಶಿವರಾಜ್ ಕುಮಾರ್ ಸಹ ಎಲ್ಲರೂ ಸಹ ಇಲ್ಲಿಗೆ ವಾಪಸ್ ಬಂದು ಮನೆಯಿಂದ ಇಲ್ಲಿಂದಲೇ ಸಹ ಅವರು ಏನು ಸಮಾಧಿ ಬಳಿ ಏನಿದೆ ಅಲ್ಲಿಗೆ ತೆರಳುತ್ತಾ ಇರತಕ್ಕಂಥದ್ದು ಎಸ್ ಎಸ್ ಕಿರಣ್ ಇನ್ನು ಸಮಾಧಿಯ ಬಳಿಯ ಚಿತ್ರಣವನ್ನು ಪಡೆಯೋಣ ನಮ್ಮ ರಿಪೋರ್ಟರ್ ವಿದ್ಯಾ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಸಮಾಧಿಯ ಬಳಿಯಲ್ಲಿ ಹಾಗೆ ಮಂಜು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿರುವಂಥದ್ದು ಮಂಜು ಈಗ ಸಮಾಧಿಯ ಬಳಿಯಲ್ಲಿ ಆಗಲೇ ಜನಸಾಗರ ಹರಿದು ಬರ್ತಾ ಇರುವಂತೆ ಕಂಡು ಬರ್ತಾ ಇತ್ತು ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಹೊರಗಡೆ ಬೃಹತ್ತಾದಂತಹ ಕಟೌಟ್ಗಳಿಗೆ ಅಲಂಕರಿಸುವುದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಅಲ್ಲಿಂದ ಸಂಪೂರ್ಣ ಚಿತ್ರಣ ಕೊಡೋದಾದ್ರೆ ಮಂಜು ಪ್ರತಿಮೆ ಈಗಾಗಲೇ ಏನು ಪೊಲೀಸರು ಕೂಡ ಸಜ್ಜಾಗಿರ್ತಕ್ಕಂಥಂದ್ರೆ ನೀವು ಹೇಳದಂತೆ ಈಗಾಗಲೇ ಏನು ಸಾಕಷ್ಟು ಜನ ಅಂದ್ರೆ 2 ಲಕ್ಷಕ್ಕೂ ಅಧಿಕ ಜನ ಈಗಾಗಲೇ ಬರುವಂತಹ ಅಭಿಮಾನಿಗಳು ಬರುವಂತಹ ಸಾಧ್ಯತೆಗಳು ಇದೆ ಹಾಗಾಗಿ ಬಹುತೇಕ ಏನು ಉತ್ತರ ವಿಭಾಗದ ಪೊಲೀಸರೆಲ್ಲರೂ ಕೂಡ ಈ ಒಂದು ಜಾಗದಲ್ಲಿ ಇರ್ತಕ್ಕಂಥದ್ದು ನಾವು ದೃಶ್ಯಗಳು ತೋರಿಸುವಂತ ಪ್ರಯತ್ನ ಮಾಡ್ತೇವೆ ಇಲ್ಲಿ ಏನಿದೆ ಈಗಾಗಲೇ ಏನು ಉತ್ತರ ವಿಭಾಗದ ಪೊಲೀಸರಿಂದ ಒಟ್ಟು ಏನು ಓರ್ವ DCP 4 ACP ಜೊತೆಗೆ 12 ಪೊಲೀಸ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ ಬಹುತೇಕ ಅಂದ್ರೆ ರಾತ್ರಿಯಿಂದಲೂ ಕೂಡ ಜನ ಫ್ಲೋ ಆಗ್ತಾನೆ ಇದೆ 9 ಗಂಟೆ ನಂತರ 1.5 ಲಕ್ಷಕ್ಕೂ ಅಧಿಕ ಜನ ಅಂದ್ರೆ ಸಂಜೆ ಹೊತ್ತಿಗೆ 1.5 ರಿಂದ 2 ಲಕ್ಷಕ್ಕೂ ಅಧಿಕ ಅಭಿಮಾನಿಗಳು ಬರುವಂತಹ ಸಾಧ್ಯತೆಗಳು ಇರುತ್ತವೆ ಹೀಗಾಗಿ ಪೊಲೀಸರು ಯಾವ್ಯಾವ ಜಾಗದಲ್ಲಿ ಯಾರ್ಯಾರನ್ನ ನಿಯೋಜನೆ ಮಾಡಬೇಕು ಅನ್ನೋದನ್ನ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿದೆ ಅಂದ್ರೆ ಆ ವೇದಿಕೆ ಹಿಂಭಾಗದಲ್ಲಾರು ಮತ್ತೆ ವೇದಿಕೆ ಮುಂಭಾಗದಲ್ಲಾರು ಜೊತೆಗೆ ಬ್ಯಾರಿಕೇಡ್ಗಳ ಬಳಿ ಯಾರು ನಿಂತ್ಕೊಳ್ಬೇಕು ಮತ್ತೆ ಹೊರಭಾಗದಲ್ಲಿ ಎಷ್ಟು ಜನ ನಿಂತ್ಕೊಳ್ಬೇಕು ಅನ್ನೋದನ್ನ ಕೂಡ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿದೆ ಹಾಗಾಗಿ ಪೊಲೀಸರನ್ನ ಕಾಲ್ ಆನ್ ಮಾಡಿದ ನಂತರ ಅಂದ್ರೆ 8:30 ಸರಿ ಸುಮಾರಿಗೆ ಏನು ಅಪ್ಪುವಿನ ಕುಟುಂಬಸ್ಥರೆಲ್ಲರೂ ಕೂಡ ಬರ್ತಾರೆ ಹಾಗಾಗಿ ಅವರನ್ನ ಮತ್ತೆ ವೆಲ್ಕಮ್ ಕರ್ಕೊಂಡ್ ಬರಬೇಕು ಜೊತೆಗೆ ಗೆಸ್ಟ್ಗಳಿಗೆ ಅಂದ್ರೆ VIP ಗಳಿಗೆ ಯಾವ ರೀತಿ ಅವರನ್ನ ಒಳಭಾಗಕ್ಕೆ ಬಿಡಬೇಕು ಜೊತೆಗೆ ಸಾರ್ವಜನಿಕರಿಗೆ ಅಂದ್ರೆ ಅಭಿಮಾನಿಗಳಿಗೆ ಯಾರ್ಯಾರನ್ನ ಯಾವ ರೀತಿ ಬಿಡಬೇಕು ಅನ್ನೋದನ್ನ ಕೂಡ ಈಗಾಗಲೇ ಪ್ಲಾನ್ ಮಾಡ್ಕೊಳ್ಳಲಾಗಿದೆ ಹಾಗಾಗಿ ಈಗಾಗಲೇ ಎಲ್ರಿಗೂ ಕೂಡ ಒಂದಷ್ಟು ಏನು ಸೂಚನೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಹಿರಿಯ ಅಧಿಕಾರಿಗಳು ಮತ್ತೆ DCP ಬರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಜೊತೆಗೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಏನು ಬಂದೋಬಸ್ತ್ಗೆ ಸಜ್ಜಾಗ್ತಿರ್ತಕ್ಕಂಥ ಒಟ್ಟಾರೆಯಾಗಿ ಅಪ್ಪುವಿನ ಏನು 1 ವರ್ಷದ ಪುಣ್ಯಸ್ಮರಣ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಂತ ಅಹಿತಕರ ಘಟನೆ ಆಗಬಾರದು ಅನ್ನೋ ನಿಟ್ಟಲ್ಲಿ ಕೂಡ ಈಗಾಗಲೇ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡ್ಕೊಳ್ಳಲಾಗಿದೆ ಒಂದು ಕಡೆ ಇದು ಲಾ ಅಂಡ್ ಆರ್ಡರ್ ಪೊಲೀಸರಾದ್ರೆ ಮತ್ತೊಂದು ಕಡೆ KSRP ತುಕಡಿ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಏನು ಫೈರ್ ಇಂಜಿನ್ ಕೂಡ ಇರುವಂತದ್ದು ಜೊತೆಗೆ ಒಂದಷ್ಟು ಜನ ಅಧಿಕಾರಿಗಳು ಅಂದ್ರೆ ಆಯಾ ಇಲಾಖೆಯ ಅಧಿಕಾರಿಗಳನ್ನ ಕೂಡ ಕರೆಸಿ ಅವರಿಗೆ ಸೂಚನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ನೋಡೋದಾದಾಗ ಇವತ್ತು ಬಹುತೇಕ ಏನು 1.5 ಲಕ್ಷಕ್ಕೂ ಅಧಿಕ ಅಭಿಮಾನಿಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ಲಾನ್ ಗಳನ್ನ ಮಾಡ್ಕೊಂಡು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಪ್ರತಿಮ ಅಂದ್ರೆ ಮಂಜು ಈಗಲೇ ಜನಸಾಗರ ಅಲ್ಲಿಗೆ ಬರ್ತಾ ಇರುವಂತದ್ದ ಆ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳಾಗಿದೆಯಾ ಅವರ ಎಂಟ್ರಿ ಎಲ್ಲಿಂದ ಆಗಬೇಕು ಜೊತೆಗೆ ಕುಟುಂಬಕ್ಕೆ ಪ್ರವೇಶಕ್ಕೆ ಯಾವ ರೀತಿಯಾದಂತಹ ವ್ಯವಸ್ಥೆ ಆಗಬೇಕು ಅದಕ್ಕೂ ಕೂಡ ಸಮರ್ಪಕವಾದಂತಹ ಸಿದ್ಧತೆಗಳಾಗಿದೆಯಾ ಹೇಗೆ ಅಂತ ಹೌದು ಪ್ರತಿಮಾ ಈಗಾಗಲೇ ಏನು 3 ಗೇಟ್ಗಳನ್ನ ಮಾಡ್ಕೊಳ್ಳಲಾಗಿದೆ ಪ್ರಮುಖವಾಗಿ ನೋಡೋದಾದಾಗ ಒಂದು ಮಹಿಳೆಯರಿಗೆ ಒಂದು ವಿಶೇಷ ಸ್ಥಾನವನ್ನ ಅಂದ್ರೆ ಸಾಲನ ಮಾಡಿಕೊಡಲಾಗಿದೆ ಮತ್ತೆ ಪುರುಷರಿಗೆ ವಿಶೇಷ ಸ್ಥಾನವನ್ನ ಮಾಡ್ಕೊಳ್ಳಲಾಗಿದೆ ಇದನ್ನ ಹೊರತುಪಡಿಸಿದ್ರೆ VIP ಗಳು ಮತ್ತೆ ಕುಟುಂಬಸ್ಥರಿಂದ ಬಂದಿದೆ ಅಂದ್ರೆ ಅವರಿಗೆ ವಿಶೇಷವಾದಂತಹ ಒಂದು ಗೇಟ್ ಅಂದ್ರೆ ಪ್ರಮುಖ ಮುಖ್ಯ ದ್ವಾರ ಏನಿದೆ ಅದರಿಂದ ಮುಖ್ಯ ದ್ವಾರನ ಮಾಡಲಾಗುತ್ತೆ ಅವರಿಗೆ ಅಂದ್ರೆ ತಾರೆಗಳು ಯಾರು ಬರ್ತಾರೆ ಅವರಿಗೂ ಕೂಡ ಮುಖ್ಯ ದ್ವಾರನ ಮಾಡ್ಕೊಳ್ಳಲಾಗಿದೆ ನಾವು ಈಗಾಗಲೇ ನೋಡಬಹುದಾಗಿದೆ ಇಲ್ಲಿ ACP ಇರ್ತಕ್ಕಂಥದ್ರೆ ಮಲ್ಲೇಶ್ವರಂ ACP ಸೂಚನೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಇದು ಬಹಳ ಸೆನ್ಸಿಟಿವ್ ಆಗಿರುವಂತದ್ದು ಜೊತೆಗೆ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾರೆ ಹಾಗೆ ಹಾಗಾಗಿ ಅವರನ್ನ ಬಹಳ ಸೂಕ್ಷ್ಮವಾಗಿ ತಾವು ಹ್ಯಾಂಡಲ್ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಕೂಡ ಸೂಚನೆಯನ್ನು ಕೊಡ್ತಾರೆ ಜೊತೆಗೆ ಯಾವ್ಯಾವ ತಾರೆಗಳು ಸೆಲೆಬ್ರಿಟಿಗಳು ಬರ್ತಾರೆ ಅವರಿಗೆ ವಿಶೇಷವಾದಂತಹ ಒಂದು ಏನು ಸ್ಥಳ ಇದೆ ಅವರಿಗೆ ಆದಂತಹ ವಿಶೇಷವಾದಂತಹ ಸಾಲಗಳಿದೆ ಅದರಿಂದ ಒಳ ಹೋಗ್ಬೇಕು ಮತ್ತೆ ಅವರಿಗೆ ದರ್ಶನವನ್ನ ಮಾಡ್ಕೊಳ್ಳಿಕ್ಕೆ ಅನುಮತಿ ಮಾಡ್ಕೊಡ್ಬೇಕು ಇದು ನಿಮಗೆ ಕೊಡ್ತಿರ್ತಕ್ಕಂಥ ಸೂಚನೆಗಳನ್ನ ಅನ್ನೋ ನಿಟ್ಟಲ್ಲಿ ಕೂಡ ಈಗಾಗಲೇ ಏನು ACP ತಿಳಿಸ್ತಾ ಇರ್ತಕ್ಕಂಥದ್ದು ಬಹುತೇಕ ಇವತ್ತು ಯಾವುದೇ ರೀತಿಯಂತ ಯಾರಿಗೂ ತೊಂದರೆ ಆಗದಂತೆ ಏನು ಎಲ್ಲಾ ವ್ಯವಸ್ಥೆಗಳನ್ನ ಕಲ್ಪಿಸುವಂತ ನಿಟ್ಟಲ್ಲಿ ಕೂಡ ಮುಂದಾಗ್ತಾರೆ ಇದ್ರ ಜೊತೆಯಲ್ಲೇ ಕೂಡ ಸಾಲಗಟ್ಟಿ ಬರ್ತಕ್ಕಂಥ ಅಭಿಮಾನಿಗಳಿರ್ತಾರೆ ಅವರಿಗೆ ತಿಂಡಿ ವ್ಯವಸ್ಥೆನ ಮಾಡ್ತಕ್ಕಂಥ ಸ್ಥಳಗಳಿಗೆ ಕೂಡ ಸ್ಥಳಗಳನ್ನ ಕೂಡ ನಿಯೋಜನೆ ಮಾಡಿ ಅಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡ್ಕೊಳ್ಳಲಾಗಿದೆ ಯಾಕಂದ್ರೆ ನೂಕು ನುಗ್ಲಾಗಬಾರ್ದು ಮತ್ತೆ ಯಾವುದೇ ರೀತಿಯಾದ ತೊಂದರೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಹೀಗಾಗಿ ಬಹುತೇಕ ಇವತ್ತು ಸಾಕಷ್ಟು ಜನ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಏನು ಎಲ್ಲಾ ರೀತಿಯಾದ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಮತ್ತೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಪ್ರತಿಮಾ
ಎಸ್ ಮಂಜು ಹಾಗೆ ಕಟೌಟ್ ಗಳು ಕೂಡ ಬೃಹತ್ ಆದಂತ ಕಟೌಟ್ ಗಳನ್ನು ನಾವು ಗಮನಿಸುತ್ತಾ ಇದ್ವಿ ಆ ಕಟೌಟ್ ಗಳನ್ನು ಕೂಡ 75 ಕಟೌಟ್ ಗಳನ್ನು ಬಾರಿ ಅಲ್ಲಿ ನಿಲ್ಲಿಸಲಾಗಿದೆ ಅದಕ್ಕೂ ಕೂಡ ವಿಶೇಷವಾದ ಅಲಂಕಾರ ಮಾಡಲಾಗಿದೆ ಆ ರೀತಿಯಲ್ಲಿ ಜನರನ್ನ ಆಹ್ವಾನಿಸೋದಕ್ಕೆ ಅಲ್ಲಿನ ವಾತಾವರಣ ಹೇಗೆ ಕಂಡು ಬರ್ತಾ ಇದೆ ಯಾವ ರೀತಿಯಾದಂತ ಒಂದು ಸಿದ್ಧತೆಗಳು ಕಂಡು ಬರ್ತಾ ಇದೆ ಅಂತ ಪ್ರತಿಮೆಗಾಗಲೇನು 70 ಕ್ಕೂ ಹೆಚ್ಚು ಕಟೌಟ್ ಗಳನ್ನು ಈಗಾಗಲೇನು ಅಭಿಮಾನಿಗಳು ಸಿದ್ಧತೆ ನಾವು ಅಂದ್ರೆ ನಿಲ್ಲಿಸಿರತಕ್ಕಂತ ಒಟ್ಟು ಅಪ್ಪುವಿನ ಪ್ರಾರಂಭದ ಚಿತ್ರ ಅಪ್ಪು ಚಿತ್ರ ಪ್ರಾರಂಭ ಆಗುತ್ತೆ ಅಲ್ಲಿಂದ ಈಗ ಜೇಮ್ಸ್ ಮತ್ತೆ ಜೊತೆಗೆ ಗಂಧದಗುಡಿ ಈ ಕಟೌಟ್ ಅನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಒಟ್ಟು 70 ಕ್ಕೂ ಅಧಿಕ ಕಟೌಟ್ ಗಳು ಅಂದ್ರೆ ಅಪ್ಪುವಿನ ಯಾವ ಯಾವ ಲುಕ್ ಗಳು ಇರುತ್ತೆ ಆ ಎಲ್ಲಾ ಕಟೌಟ್ ಗಳನ್ನು ಕೂಡ ಈಗಾಗಲೇ ಹೊರಭಾಗದಲ್ಲಾಗಿದೆ ಅದಕ್ಕೆ ಹೂವಿನ ಅಲಂಕಾರದಿಂದ ಕೂಡ ಏನು ಬಹಳಷ್ಟು ವಿಜೃಂಭಣೆಯಾಗಿ ಏನು ಹೂವಿನ ಅಲಂಕಾರಗಳನ್ನು ಮಾಡಲಾಗಿದೆ ಇನ್ನೂ ಕೂಡ ಕಟೌಟ್ ಗಳನ್ನು ಕಟ್ತಾ ಇದ್ದಾರೆ ಯಾಕಂದ್ರೆ ಸಾಕಷ್ಟು ಆ ರೀತಿ ಕಟೌಟ್ ಗಳನ್ನು ನಿಲ್ಲಿಸಲಿಕ್ಕೆ ಇದೆ ಮೊಟ್ಟ ಮೊದಲ ಬಾರಿಗೆ ಅಷ್ಟು ಕಟೌಟ್ ಗಳನ್ನು ಒಟ್ಟಿಗೆ ಹಾಕ್ತಾ ಇರತಕ್ಕಂತದನ್ನ ನೋಡಬಹುದಾಗಿದೆ ಇದರ ಜೊತೆಯಲ್ಲೇ ಕೂಡ ಪ್ರಮುಖವಾಗಿ ನೋಡಿದಾಗ ಇನ್ನೂ ಕೂಡ ಸಾಕಷ್ಟು ಕಟೌಟ್ ಗಳನ್ನು ನಿಲ್ಲಿಸಬೇಕಾಗಿದೆ ಯಾಕಂದ್ರೆ ಅಷ್ಟು ಕೆಲಸಗಳನ್ನು ಸತತ 3 ದಿನಗಳಿಂದ ಮಾಡ್ತಾನೆ ಇದ್ದಾರೆ ಅದರೂ ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ ಸದ್ಯ ಅಭಿಮಾನಿಗಳು ಕೂಡ ಅದನ್ನ ಗಮನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದೆ ಪ್ರತಿಮಾ ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ ದೃಶ್ಯಗಳನ್ನು ನೋಡ್ತಾ ಇದೀವಿ ಒಂದೆಡೆ ಪುನೀತ ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗುವುದಕ್ಕಾಗಿ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ ಪುನೀತ ಭಾವಚಿತ್ರವನ್ನ ಹಿಡಿದು ಬಂದಂತ ಅಭಿಮಾನಿಯ ದೃಶ್ಯ ನಾವು ಗಮನಿಸ್ತಾ ಇದೀವಿ ಇತ್ತ ಅಪ್ಪು ನಿವಾಸದಲ್ಲೂ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಾ ಇರುವಂತದ್ದು ಆಗಲೇ ಅಭಿಮಾನಿಗಳ ದಂಡು ಸಮಾಧಿಯತ್ತ ಧಾವಿಸ್ತಾ ಇದೆ ಸಮಾಧಿಯ ಚಿತ್ರಣ ಕೂಡ ನೋಡ್ತಾ ಇದೀವಿ ಸಂಪೂರ್ಣವಾಗಿ ಹೂವಿನಿಂದ ಅಲಂಕರಿಸಲಾಗಿದೆ ಪ್ರತಿ ನಿತ್ಯ ಪುನೀತ ಸಮಾಧಿಯ ಬಳಿ ದರ್ಶನಕ್ಕೆ ಅಂತ ಅಭಿಮಾನಿಗಳು ಬರ್ತಲೇ ಇರ್ತಾರೆ ಅದರಲ್ಲೂ ಇವತ್ತು ಪ್ರಥಮ ಪುಣ್ಯ ಸ್ಮರಣೆಯಾಗಿರುವಂತ ಹಿನ್ನೆಲೆಯಲ್ಲಿ 1.5 ಲಕ್ಷಕ್ಕೂ ಅಧಿಕ ಅಭಿಮಾನಿಗಳು ಬರುವಂತ ಸಾಧ್ಯತೆ ಇದ್ದು ಈ ಹಿನ್ನೆಲೆಯಲ್ಲಿ ಬೇಕಾದ ವ್ಯವಸ್ಥೆ ಭದ್ರತಾ ವ್ಯವಸ್ಥೆಯನ್ನ ಎಲ್ಲವನ್ನ ಕೂಡ ಅಲ್ಲಿ ಕೈಗೊಳ್ಳಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.